ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಬರೋಣ. ಸಾಹಿತಿ ಕೆ ಎಸ್ ಭಗವಾನ್ ರವರ ವಿರುದ್ಧ ಇದೀಗ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ. ಅವರು ದೇವರನ್ನ ನಂಬಿಕೆ ಇಡೋದಿಲ್ಲ, ಅಥವಾ ಒಂದು ಧರ್ಮದಲ್ಲಿ ನಂಬಿಕೆ ಇಡೋದಿಲ್ಲ, ಈ ಧಾರ್ಮಿಕತೆಯಲ್ಲಿ ನಂಬಿಕೆ ಇಡೋದಿಲ್ಲ ಅನ್ನೋ ಹಾಗಿದ್ರೆ ಅವ್ರು ಮೊದಲು ಅವ್ರ ಹೆಸರನ್ನ ಬದಲಾಯಿಸ್ಕೊಬೇಕಾಗಿತ್ತು. ಅವ್ರ ಹೆಸರನ್ನ ಬದಲಾಯಿಸ್ಕೊಂಡಿಲ್ಲ ಅಂತ ಅಂದ್ರೆ ಅವರು ಕೂಡ ದೇವರನ್ನ ನಂಬ್ತಾರೆ ಅಂತಾನೆ ಅರ್ಥ ಅಂತ ಕಿಚಾಯಿಸಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ನೋಡೋಣ. ಭಗವಾನ್ ಅವರು ಹೆಸರೇನ ತಕ್ಕಾಗಿ ಮೊದಲು ಭಗವಂತನಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಭಗವಂತನಲ್ಲಿ ನಂಬಿಕೆ ಇಲ್ಲ ಅಂತಂದ್ರೆ ಭಗವಾನ್ ಅಂತ ಹೆಸರಿನ ಇಟ್ಕೊಳ್ಳೋದೇ ಅಪರ್ಥ ಆಗಿದೆ. ಒಂದು ಧರ್ಮದ ವಿರುದ್ಧ ಮಾತನಾಡುವಂಥದ್ದು ಯಾವುದೇ ಮಾನವೀಯ ಧರ್ಮ ಇಲ್ಲ. ಚಾಮುಂಡೇಶ್ವರಿ ಕಾಲ್ಪನಿಕ ಅಂತ ಹೇಳ್ತಾರೆ, ಮತ್ತು ಚಾಮುಂಡೇಶ್ವರಿ ಕಾಲ್ಪನಿಕ ಆದರೆ ಮಹಿಷಾಸುರನು ಕಾಲ್ಪನಿಕ ಅಲ್ಲ, ಅವನು ಆರಾಧನೆ ಮಾಡ್ತಾರೆ. ಈ ಥರ ದ್ವಂದ್ವ ವಿಪರ್ಯಾಸದಿಂದ ಜನರ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಯಾರು ಕೂಡ ಮಹತ್ವ ಕೊಟ್ಟಿಲ್ಲ, ಕೊಡಬಾರ್ದು ಅಂತ ನಾನು ಹೇಳ್ತೀನಿ. ಯಾರು ಹೀನ ಇರ್ತಾರೆ ಅವರೇ ಹಿಂದೂಗಳು ಅಂತೇಳಿ, ಹೀನವಾಗಿರೋರು ಹಿಂದೂಗಳು ಅಂತ ಹೇಳ್ತಾರೆ. ನೋಡ್ರಿ, ಅವ್ರಿಗೆ ವಾಸ್ತವ ಅಂಶ ಗೊತ್ತಿದ್ರೂ ಕೂಡ ದಾರಿ ತಪ್ಪಿಸೋದಕ್ಕೆ ಈ ಥರ ಮಾತಾಡ್ತಾರೆ. ರಾಮನ ಬಗ್ಗೆ ಹಿಂದೆ ಮಾತಾಡಿದ್ರು. ಹೀಗೆ ಸಮಾಜದಲ್ಲಿ ಒಂದು ಕ್ಷೋಭೆ ಉಂಟು ಮಾಡುವಂಥ ಕೆಲವು ಶಕ್ತಿಗಳಿದ್ದಾವೆ, ಸಮಾಜದಿಂದ ಅರ್ಥ ಮಾಡ್ಕೊಂಡಿದ್ದ. ಹೀಗಾಗಿ ಯಾರು ಕೂಡ ಮಹತ್ವ. ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರದಲ್ಲಿರುವಂತಹ ಲೋಳ್ಸೂರು ಬ್ರಿಡ್ಜ್ ಅಥವಾ ಲೋಳ್ಸೂರು ಸೇತುವೆಗೆ ಈಗ ಸರ್ಕಾರದ ಕಡೆಯಿಂದ 40 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ ಅಂತೆ. ಇನ್ನು ಈ ಬಗ್ಗೆ ಲೋಕೋಪಯೋಗಿ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಲೋಳ್ಸೂರು ಸೇತುವೆಯನ್ನ ಮತ್ತಷ್ಟು ಅಭಿವೃದ್ಧಿಗೊಳಿಸೋದಿಕ್ಕೆ, ಮತ್ತಷ್ಟು ಮೇಲ್ದರ್ಜೆಗೆ ಏರಿಸೋದಿಕ್ಕೆ ಈ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಸಚಿವರು ಆ ಒಂದು ಸೇತುವೆ ಬಗ್ಗೆ ನೋಡೋಣ. ಬೆಳಿಗ್ಗೆ ನಮ್ಮ ಸರ್ಕಾರ ಬಂದಮೇಲೆ ಇದಕ್ಕೆ ಈಗಾಗಲೇ 1 ಕೋಟಿ ಮಂಜೂರಾಗಿದೆ. ಅಲೈನ್ಮೆಂಟ್ ಫಿಕ್ಸ್ ಮಾಡಬೇಕಾಯ್ತು, 2-3 ಆಪ್ಷನ್ ತಯಾರು ಮಾಡಿದಾರೆ. ನಮ್ಮ ಸಲಹೆಗಳನ್ನು ಅವ್ರು ಹೇಳಿದ್ವಿ, ಅವ್ರು ಯಾವುದು ಜನಕ್ಕೆ ಅನುಕೂಲ ಆಗಬೇಕ ಅದಾಗ ಫೈನಲ್ ಮಾಡ್ತೀವಿ. ಈಗ ಕೆಲಸ ಚಾಲೂ ಆಗಬೇಕು, ಟೈಮ್ ಕೆಲಸ ಆಗೋದು ಇನ್ನೂ ಲೇಟ್ ಆಗುತ್ತೆ. ಇನ್ನೊಂದು 6 ತಿಂಗಳು ಆಗ್ಬೋದ್ರೆ ಅದಕ್ಕೆ ಟೈಮ್ ಫೈನಲ್ ಆಗಬೇಕು. ಲ್ಯಾಂಡ್ ಏನಾರು ಅಕ್ವಿಷನ್ ಲ್ಯಾಂಡ್ ಅಕ್ವಿಷನ್ ಮಾಡಬೇಕು. ಜನರಿಗೆ ಅನುಕೂಲ ಆಗಬೇಕಂತ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ, ಯಾಕಂದ್ರೆ ತೊಂದರೆ ಆಗ್ಬೋದು ಅವರಿಗೆ. ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಹಿಡಿದು ಬೆಳಗಾವಿ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಕನ್ನಡ ನಾಮಫಲಕಗಳನ್ನು ಅಳವಡಿಸದೆ ಹೋದರೆ ನಿರಂತರವಾಗಿ ಹೋರಾಟ ನಡೆಸುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ದೀಪಕ್ ಎಂಬಾತ ಮಾತನಾಡಿದ್ದಾರೆ. ಎಲ್ಲೆಲ್ಲೂ ಮರಾಠಿ ಮಯವಾಗಿಬಿಟ್ಟಿದೆ ಅಥವಾ ಇಂಗ್ಲಿಷ್ ಮಯವಾಗಿಬಿಟ್ಟಿದೆ, ಹೀಗಾಗಿ ಇದನ್ನ ಕಿತ್ತೆಸೆದು ಮೊದಲು ಕನ್ನಡ ನಾಮಫಲಕಗಳನ್ನು ಹಾಕಬೇಕು ಅನ್ನುವಂತಹ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಕಿದ್ರೆ ಯಾವ ರೀತಿ ಬೇಡಿಕೆಯನ್ನ ಇಟ್ಕೊಂಡು ಅವರು ಹೋರಾಟ ನಡೆಸ್ತಾ ಇದ್ದಾರೆ ನೋಡೋಣ. ನಾಮಫಲಕದ ವಿಚಾರದೊಳಗಡೆ ಸರ್ಕಾರದ ಸುತ್ತೋಲೆ ಸರ್ಕಾರದ ಆದೇಶ ಇದ್ರು, ಬೆಳಗಾವಿ ಮಹಾನಗರ ಜೊತೆ ಜಿಲ್ಲೆಯಾದ್ಯಂತ ಕೂಡ ಯಾವುದೇ ಜಾಹೀರಾತು ಫಲಕಗಳಾಗಿರ್ಬೋದು, ಕೆಲವೊಂದು ಅಂಗಡಿ ನಾಮ ಫಲಕಗಳ ಬದಲಾವಣೆ ಆಗ್ಯಾವ. ಇನ್ನೂ ಕೂಡ ಸಾಕಷ್ಟು ಬದಲಾವಣೆಗಳಾಗಬೇಕಾಗಿದೆ. ಆದ್ರೆ ಮೊನ್ನೆ ಕೆಲವೊಂದು ಹಬ್ಬದ ದಿನಗಳಲ್ಲಿ ವಿಶೇಷವಾಗಿ ಕೆಲ ಪಕ್ಷದ ಮುಖಂಡರುಗಳೆಲ್ಲ ಸೇರಿಕೊಂಡು ಶುಭಾಶಯ ಕೋರಿ ಏನು ಬ್ಯಾನರ್ಗಳನ್ನು ಅಳವಡಿಸಿದ್ರು, ಅದರೊಳಗಡೆ ಸಂಪೂರ್ಣವಾಗಿ ಬೇರೆ ಬೇರೆ ಭಾಷೆಯೊಳಗಡೆ ಇದ್ವು. ಹಾಗಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಪ್ರಶ್ನೆ ಆಗ್ತಾ ಇದೆ, ನಮಗೆ ಅನುಮಾನ ಕಾಡ್ತಾ ಇದೆ. ಏನಾದರೂ ರಾಜಕೀಯ ಪಕ್ಷಗಳ ಮುಖಂಡರ ಒತ್ತಡದಿಂದ ಅವರ ಸರ್ಕಾರದ ಆದೇಶವನ್ನು ಧಿಕ್ಕರಿಸ್ತಾ ಇದಾರೋ ಏನೋ ಗೊತ್ತಿಲ್ಲ. ಅದಕ್ಕೆ ಇವತ್ತು ಮಹಾನಗರ ಪಾಲಿಕೆಯ ಮುತ್ತಿಗೆ ಹಾಕಿ ಅಧಿಕಾರಿಗಳ ಕಣ್ತೇರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಇವತ್ತು ಒಂದು ಎಚ್ಚರಿಕೆಯನ್ನು ಮಾನ್ಯ ಜಿಲ್ಲಾಡಳಿತಕ್ಕೆ ಮಹಾನಗರ ಪಾಲಿಕೆಗೆ ಎಚ್ಚರಿಕೆಯನ್ನು ಕೊಟ್ಟು ಗಡುವು ಕೊಡ್ತೀವಿ. ಆ ದಿನಗಳಲ್ಲಿ ಏನಾದರೂ ಬದಲಾವಣೆ ಆಗದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸರ್ಕಾರದ ಆದೇಶವನ್ನು ನಾವು ಪಾಲಿಸಬೇಕಾಗತ್ತೆ. ಯಾವ ಬೇರೆ ಬೇರೆ ಭಾಷೆದೊಳಗಡೆ ಇರುವಂಥ ಬ್ಯಾನರ್ಗಳನ್ನು ನಾವು ತೆಗೆದುಹಾಕಿ ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಬೇಕಾಗತ್ತೆ. ಸಂಸದರ ಚುನಾವಣೆ ಎಂ ಪಿ ಚುನಾವಣೆ ಬಂತ ಅಂದ್ಕೂಡಲೇ ನಮಗೂ ಕೂಡ ಸ್ವಲ್ಪ ಸಾಕಷ್ಟು ಹಿರಿಯ ಅಧಿಕಾರಿಗಳು ಇಲ್ಲ, ಚುನಾವಣೆ ನಂತರ ನಾವೆಲ್ಲ ಅದನ್ನ ಬದಲಾವಣೆ.
ನಿನ್ನೆ ಅಥಣಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳ ಪ್ರತಿಭಟನೆ, ಇದೀಗ ಅಕ್ಟೋಬರ್ 4 ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ ಅಂತ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಘೋಷಿಸಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಮುಖಂಡರೊಬ್ಬರು ಈ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರು ಒಂದೆಡೆ ಸೇರಿ ಪ್ರತಿಭಟನೆಯನ್ನ ನಡೆಸ್ತೀವಿ ಅನ್ನುವಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಯಾವುದಕ್ಕಾಗಿ ಅವರು ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿದ್ದಾರೆ, ಅವ್ರಿಗೇನು ಅನ್ಯಾಯ ಆಗ್ತಾ ಇದೆ ಅಥವಾ ಅವ್ರಿಗೇನು ಬೇಡಿಕೆ ಇದೆ ತಿಳ್ಕೊಳ್ಳೋಣ. ಸಮಾಜ ಹಿತಕ್ಕಾಯುವಂಥ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ ನನ್ನ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರ ಮಹಾಕೂಟ ನಮ್ಮ ಸಹಕಾರದರ್ಶಿ ಅಂತ ನಾನು ಮಹಾಂತೇಶ್ ಪಾಶಪ್ಪರು ತಮ್ಮಲ್ಲಿ ನಮಸ್ಕರಿಸುತ್ತಾ, ಈ ಒಂದು 4 ಫ್ರೀಡಮ್ ಫೈಟ್ನಲ್ಲಿ ಹಮ್ಮಿಕೊಂಡಂಥ ನಮ್ಮ ಗ್ರಾಮ ಪಂಚಾಯಿತಿ ಇಡೀ ಕುಟುಂಬ, ಈ ಕುಟುಂಬದಲ್ಲಿ ಎಲ್ಲ ನೌಕರರು ವೃಂದದ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಎಲ್ಲ ಜನರು ಎಲ್ಲರೂ ಸೇರಿಸಿ ಇವತ್ತು ನಮ್ಮ ಪಂಚಾಯತ್ ರಾಜ್ ಉಳಿವಿಗಾಗಿ ನಾವು ಹೋರಾಟಕ್ಕೆ ಇಳಿಯುವಂಥ ಸಂದರ್ಭ ಒದಗಿ ಬಂದಿದೆ. ಕಾರಣ ಈಗ ಅನೇಕ ಬಾರಿ ನಾವು ಮಾನ್ಯ ಸಚಿವರು ಹಾಗೂ ಮುಖ್ಯಮಂತ್ರಿಗಳಿಗೆ ಹಾಗೂ ಇಲಾಖಾ ಅಧಿಕಾರಿಗಳಿಗೆ ನಮ್ಮ ರಾಜ್ಯದ ಪದಾಧಿಕಾರಿಗಳ ಮುಖಾಂತರ ಎಲ್ಲ ಬೇಡಿಕೆಗಳನ್ನು ನಾವು ಈಗಾಗಲೇ ಹಲವು ಬಾರಿ ನಾವು ಮನವಿ ಮಾಡಿಕೊಂಡರು. ಪಿಡಮ್ ಪಾಡಿನಲ್ಲಿ ನಾವು 8/2/24 ತಾರೀಕಿನಿಂದ ಬೆಂಗಳೂರು ಚಲೋ ಕಾರ್ಯಕ್ರಮ ಮುಖಾಂತರ ಕೂಡ ಆಗ್ರಹಿಸಿದರೂ ಕೂಡ ಅಲ್ಲಿ ಭರವಸೆ ಸಿಕ್ಕಿತು ಮಾತ್ರ, ಆದರೆ ಇನ್ನೂ ಯಾವುದೇ ಬೇಡಿಕೆಗಳು ಕಾರ್ಯರೂಪಕ್ಕೆ ಬಂದೇ ಇಲ್ಲ. ಆದ ಕಾರಣ ಇನ್ನೂ ನಮಗೆ ಅವಧಿ ಕಡಿಮೆ ಇರುವುದರಿಂದ ಇನ್ನೂ ಇದರಲ್ಲಿ ಯಾವುದೇ ನಮಗೆ ಭರವಸೆ ಕಾಣದೆ ಈಗ ಅನಿವಾರ್ಯವಾಗಿ ಇಡೀ ಪಂಚಾಯತ್ ರಾಜ್ ಕುಟುಂಬವೇ ಬೀದಿಗಿಳಿಯುವಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಮಹಾತ್ಮ ಗಾಂಧೀಜಿಯವರು ಕಂಡಂಥ ಗ್ರಾಮ ಸ್ವರಾಜ್ಯ ಏನದೆಯಲ್ಲ, ಅವರು ಕಂಡ ಕನಸು ನನಸಾಗಬೇಕಾದ್ರೆ ಇವತ್ತು ನಾವೆಲ್ಲರೂ ಪಂಚಾಯತ್ ರಾಜ್ ಉಳಿವಾಗಿ ಹೋರಾಡುವಂಥ ಸಂದರ್ಭ ಒದಗಿ ಬಂದಿದೆ. ಕಾರಣ ನಾವೆಲ್ಲರೂ ಕೂಡಿಕೊಂಡು ಇಡೀ ಪಂಚಾಯತ್. ಶಾಸಕ ಅಭಯ್ ಪಾಟೀಲ್ರವರ ವಿರುದ್ಧ ಜನ ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಬೆಳಗಾವಿಯ ದಕ್ಷಿಣ ವಿಭಾಗದ ಶಾಸಕರಾಗಿರುವ ಅಭಯ್ ಪಾಟೀಲ್ರವರು ಅದೇನು ಮಾಡಿದಾರೋ ಗೊತ್ತಿಲ್ಲ, ಆದರೆ ಜನ ಮಾತ್ರ ಸಿಕ್ಕಾಪಟ್ಟೆ ರೊಚ್ಚಿಗೆದ್ದು ಬೀದಿಗಿಳಿದು ಅವರ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಮೆರವಣಿಗೆ ನಡೆಸ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಅಭಯ್ ಪಾಟೀಲ್ರ ವಿರುದ್ಧ ಇಷ್ಟೊಂದು ಆಕ್ರೋಶಕ್ಕೆ ಏನು ಕಾರಣ ನೋಡೋಣ. जो आक्रोश है तो आज रस्त्यावर दिसत आहे. या सर्वांची एकच मागणी आहे की महानगरपालिकेमध्ये चाललेला भ्रष्टाचार. ಇಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈ ಕನ್ನಡಿ.